ಸರ್, ಇವಾಗ ಪರಿಷತ್ ಚುನಾವಣೆ ಜಿದ್ದಾ ಜಿಮ್ಮೆ ಕನವಾಗಿ ಏರ್ಪಟ್ಟಿತ್ತು. ಇಡೀ ರಾಜ್ಯದ ರಾಜಕಾರಣದ ಕಣ್ಣೇ ಬೆಳಗಾವಿ ಮೇಲೆ ಇತ್ತು. ಬೆಳಗಾವಿಯಲ್ಲಿ ಅಭಿಮಾನಿಗಳಲ್ಲಿ ಆಸೆ ಇತ್ತು, ಆದರೆ ದ್ವಿತೀಯ ಪರಿಷತ್ನಲ್ಲಿ ಗೆಲುವು ಸಾಧಿಸಿದ್ರು. ನೋಡಿ, ನಾವು ಈಗಾಗಲೇ ಹೇಳಿದನಲ್ಲ, ಇವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ತಮ್ಮ ಸೋಲು ತಾವೇ ಮಾಡ್ಕೊಂಡ್ರು. ಯಾಕಂದ್ರೆ ನಾವು ಗೆಲ್ತಿದ್ರು, ಅವರು ಗೆಲ್ತಿದ್ರು. ಇವ್ರು ಅವ್ರ ಜೊತೆ ಕೂಡಿ ಇವರು ಕಾಂಗ್ರೆಸ್ ಅವರು ಇವ್ರಿಗೆ ಮೋಸ ಮಾಡಿದರು. ಇವ್ರು ಅವ್ರ ಜೊತೆ ನೈಟ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರ ಜೊತೆ ಮಾಡ್ಕೊಂಡು ಹಿಂಗಾದ್ರೆ ಅವ್ರಿಗೆ ಮತ ನಮಗೆ ಕಡಿಮೆ ಆಗಿರ್ಬೇಕು. ರಾಷ್ಟ್ರೀಯ ಪಕ್ಷದಿಂದ ಎರಡು ಈಗ ನಮ್ಮ ಇವರು ಯಾರ ಮೇಲೆ ಆರೋಪ ಮಾಡೋದಲ್ಲ, 13 ಜನ BJP ಶಾಸಕರಿದ್ದಾರೆ, 2 ಜನ MP ಇದ್ದಾರೆ, ಒಬ್ಬ ರಾಜ್ಯಸಭಾ ಸದಸ್ಯ ಇದ್ದಾರೆ, 2 ಮಂತ್ರಿಗಳು ಅದ್ರಲ್ಲಿ. ಮತ್ತೆ ಇವರೆಲ್ಲ ಇಷ್ಟು ಮಾಡಿದ ಮತ್ತೆ ಇನ್ನೊಬ್ಬರ ಮೇಲೆ ಹಾಕೋದು ಅದು ಸರಿ ಆಗಲ್ಲ. ಅದೆಲ್ಲ ಈಗ ಈ ಬೆಂಗಳೂರು ಬಂದು ಏನು ಹೇಳ್ತಾರಲ್ಲ, ರಮೇಶ್ ಜಾರಕಿಹೊಳಿ ಅದು ಒಬ್ರು ಸೋಲಿಸೋ ಬಗ್ಗೆ ಯಾರು ಹೇಳ್ತಾರಲ್ಲ, ಅವ್ರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರ ಸೋಲಿ ಅವರೇ ಕಾರಣ. ಯಾರು ಬೆಂಗಳೂರು ಎಲ್ಲವನ್ನು ಕೂಡ ಈ ಸೋಲನ್ನ ಸಹೋದರರು ಒಬ್ಬರೇ ಸೋಲಿಸಿದಾರೋ ಅನ್ನೋ ಒಂದು ಕಟ್ ಹಾಕ್ತದೆ. ನೋಡ್ರಿ, ನಮ್ಮ ಸಹೋದರ ರಮೇಶ್ ಜಾರಕಿಹೊಳಿ ಬಾತಿ ನಾನು ಮಾಡಿದ್ರೆ ನಾನು 4,500 ಮತ ತಗೋಬೇಕಾಯ್ತು. ಎರಡನೇ ಪ್ರಶ್ನೆ ಬಂದ್ರೆ ಅವರು ನಿಷ್ಠೆಯಾಗಿ BJP ಕೆಲಸ ಮಾಡಿದ್ದಾರೆ. ಎಲ್ಲೇ ಹೋದ್ರು ರಮೇಶ್ ಜಾರಕಿಹೊಳಿ ಅವರು ಮೊದಲ ಪ್ರಶ್ನೆ ಬಂದು BJP ಹಾಕತ್ತೆ ಆದ್ರು. ಹಾಂ, ಈಗ ಇವ್ರು ಹೇಳ್ತಾರೆ ಇವ್ರ ಜೊತೆ ಅವ್ರ ಮಾಂತೇಶ್ ಕೌಟ್ರ್ ಮಾಡಿದ ಸೋಲಿಗೆ ನೇರ DK ಶಿವಕುಮಾರ ಕಾರಣ. ಯಾಕಂದ್ರೆ ಇವ್ರು ಅವ್ರ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡು 5-6 ತಾರೀಕು ಏನು ಫಿಕ್ಸಿಂಗ್ ಮಾಡ್ಕೊಂಡ್ರೆ ಎಲ್ಲ ಬೆಳಗಾಂ ಜನತೆಗೆಲ್ಲ ಗೊತ್ತಿದೆ. ಅದಕ್ಕಾಗಿ ಅವ್ರು ನೋಡ್ರಿ, ನಮಗೆ ಅವರು ಬಲಜನಕ್ಕೆ ಮಾಡಿದರೆ ನಾನು ಇಬ್ಬರು ನನಗೂ ಅವ್ರಿಗೂ ಒಂದು 100-200 ಅಷ್ಟು ಡಿಫ್ರೆನ್ಸ್ ಐತೆ, ಇಲ್ಲ ನಾನು 1,000 ಡಿಫ್ರೆನ್ಸ್ ಆಗ್ಬೋದಾಯ್ತು ಅವ್ರು ನನ್ನ ಮಾಡಿದರೆ. ಸರ್, ಇದೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಈ ವಿಚಾರನ BJP ಹೈಕಮಾಂಡ್ ತಲುಪಿಸಿ ಕೆಲಸ ಮಾಡ್ತೀವಿ. ತಲುಪಿಸ್ಬೇಕಲ್ಲ, ಯಾಕಂದ್ರೆ ನೋಡಿ, 13 ಜನ ಶಾಸಕ ಇದ್ದಾರೆ, ಇಬ್ಬರು MP ಒಬ್ಬರು ರಾಜ್ಯಸಭೆ ಇದ್ದಾರೆ, ಮತ್ತು ಅವ್ರು ನಮ್ಮ ಇವ್ರು ಬಾಲಚಂದ್ರ ರಮೇಶ್ ಮ್ಯಾಗ ಅವ್ರು ನಿಯತ್ತಾಗಿ ಮಾಡಿದ್ದಾರೆ, BJP ನಿಷ್ಠಾವಂತ ಕಾರ್ಯ ಮಾಡಿದ್ದಾರೆ. ನಾವು BJP ಆಯ್ತು, ನಮ್ಮ ಕಾಂಗ್ರೆಸ್ ನಮ್ಗೆ ಸಂಬಂಧ ಅಲ್ಲ. ನೀವು ಕ್ವಶನ್ ಕೇಳ್ತಾ ಹೇಳ್ತೇನೆ, ಇದಕ್ಕೆ ನೇರ ಇದು ಬೆಂಗಳೂರು ಅವ್ರು ಏನು ಬಂದು ಇಲ್ಲಿ ಕೂತಾವೆ, ಇನ್ನು ಹಿಂಗೆ ಮಾಡೋ ಹಂಗೆ ಮಾಡೋದು ಎಲ್ಲ ಬೆಳಗಾಂ ಜಿಲ್ಲೆ ಮತದಾರ ಗೊತ್ತಿದೆ. ಅವ್ರು ಯಾವುದೋ ಒಂದು ರೂಮ್ನಾಗ ಕೂತು ಎಲ್ಲ ಮೀಟಿಂಗ್ ಮಾಡಿದ್ರೆ ಅದು ಆಗೋದಿಲ್ಲ. ನೇರ ಇದಕ್ಕೆ BJP ಸೋಲಿಗೆ DK ಶಿವಕುಮಾರ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಕ್ಕೆ BJP ಸೋತು. ಇದು ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಜೊತೆ ಕೂಡಿ ಅವರು ಎಲೆಕ್ಷನ್ ಮಾಡಿದ್ರೆ ಅವರು ಗೆಲ್ತಿದ್ರು, ನಾವು ಗೆಲ್ತಿದ್ರು. ಮತದಾರರಿಗೆ ನೋಡ್ರಿ, ನಮ್ಗೆ ಮತ ಅವ್ರಿಗೆ ಎಷ್ಟೋ ಒತ್ತಡ, ಆನೆ ಒಂಟಿ ಕುದುರೆ ಏನೇನೋ ಆಶ್ವಾಸನೆ ಕೊಟ್ಟು ಅವ್ರಿಗೆ ಏನೇನು ಹೆದರಿಸಿ ಬೆದರಿಸಿ ವೋಟ್ ಎಲ್ಲ ಮಾಡ್ಕೊಂಡಾರು, ಆದರೂ ಮತದಾರರು ನಮ್ಮ ಕೈ ಬಿಟ್ಟಿಲ್ಲ. ಎರಡನೇ ಪ್ರಶ್ನೆ ಮತಲ್ಲಿ ಗೆದ್ರು, ಅವ್ರು ಆಶೀರ್ವಾದ ಮಾಡಿದಾರೆ. ನಮ್ಮ ಮತದಾರನ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಸರ್, ಒಂದೇ ಕುಟುಂಬದ 4 ಜನ ಈಗ ಶಾಸಕರಾದಂತ, ಹೌದು, 5 ಜನ ಸಹೋದರರು, ಹೌದು, ಹೇಗೆ ಅನ್ಸುತ್ತೆ? ನೋಡಿ, ಜನರ ಆಶೀರ್ವಾದ ಇದೆ. ಯಾಕೆ ಒಂದೇ ಮನೆಯಲ್ಲಿ ಯಾರು ಒಬ್ಬರು ಇಬ್ಬರು ಆಗೋದನ್ನ ಅಪರೂಪ. ಈ ಜನರ ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ತಂದೆ ತಾಯಿನ ಆಶೀರ್ವಾದ, ಮತ್ತು ನಾವು 4ನೇ ಅವ್ರ ಶಾಸಕರಾಗಿ ಆಯ್ಕೆ. ನೋಡಿ, ಅದು ಮುಂದಿನ ದಿನ ವಿಚಾರ ಮಾಡೋಣ. ಈಗೇನು ನಾವು ಇದ್ರ ಬಗ್ಗೆ ವಿಚಾರ ಮಾಡಲ್ಲ, ನಮ್ಮ ಮತದಾರರು ನಮ್ಮ ನಾಯಕರೆಲ್ಲ ಕೇಳ್ಕೋಬೇಕು, ವಿಚಾರ ಮಾಡ್ತೀವಿ. ಸರ್, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಿಂಗಾಯಿತು ನಾನು ಕಾರ್ಡ್ ಹಾಕಿ ಅದಕ್ಕಾಗಿ ನನಗೆ ವೋಟ್ ಬಂದು ಹೇಳಿದ್ರೆ BJP ಅಭ್ಯರ್ಥಿ ಕೂಡ ಲಿಂಗಾಯತ್ ಹೌದು. ನೋಡ್ರಿ, ಅವ್ರ ಜೊತೆ ಸೇರಿನ ಅವ್ರು ನಮ್ಮ ನೇರ ಇದು BJP ಅವರು ಮಂತೇಶ್ ಕೌಟ್ ಮೇಲೆ DK ಶಿವಕುಮಾರ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು, ಅದಕ್ಕೆ ಅವ್ರು ಸೋಲಾಯ್ತು. ಅದಕ್ಕೆ ರಮೇಶ್ ಜಾರಕಿಹೊಳಿ ಹೌದು ವಿಭಜನೆ, ಅದು ಅವ್ರು ಕಾಂಗ್ರೆಸ್ ಅವ್ರು ಜಾಸ್ತಿ ತೊಗೊಂಡ್ಬಿಟ್ರು ಮತ ಇವ್ರು ತಿಳ್ಕೋದಿಲ್ಲ. ಇವ್ರು ತಿಳ್ಕೋಬೇಕಾಗಿತ್ತು, ಕಾಂಗ್ರೆಸ್ ಅವರು ಅದು BJP ಬೆನಿಫಿಟ್ ತೊಗೊಂಡ್ಬಿಟ್ರು. ಅವ್ರ ಕಾಂಗ್ರೆಸ್ 3 ನಂಬರ್, BJP 1, ನಾವು 2, ಕಾಂಗ್ರೆಸ್ 3 ಇದ್ದದ್ದೆ. ಅವ್ರು ಇವ್ರ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡು ಇವ್ರು ಓಟ್ ಹೊಡ್ಕೊಂಡ್ಬಿಟ್ರು. ಅವ್ರ ಲಾಸ್ಟ್ ಮೂಮೆಂಟಾಗ ಎಲ್ಲ ಲಾಸ್ಟ್ ಮೂಮೆಂಟ್ದಾಗ ಅವರು ಓಟ್ ಹೊಡ್ಕೊಂಡ್ಬಿಟ್ರು, BJP ಸೋಲಾಯ್ತು. ಅದಕ್ಕೆ ಬಾಲಚಂದ್ರ ಜಾಯ್ಕು ರಮೇಶ್ ಜಾಯ್ಕು ಕಾರಣ ಅಲ್ಲ, ಇದಕ್ಕೆ ನೇರ DK ಶಿವಕುಮಾರ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು, ಅದಕ್ಕೆ ಸೋಲ್ ಆಯ್ತು. ಅವ್ರು ಜಾರಕಿಹೊಳಿ ಸೋದ್ರೆ ಕಟ್ ಹಾಕೋದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರಿಗೆ ಅನುಭವಿಸ್ತಾ ಇದ್ದಾರೆ. ಹಾಂ, ಅನುಭವಿಸ್ರಿ. ಅವರೇ ಅವ್ರೇಂತಿದ್ರಿ, ಜನ ಮೂರ್ಖದ ಆಗ್ತಿದ್ದಾರೆ, ಜನ ಹುಷಾರದಾರು, ಮತದಾರ ಹುಷಾರದಾರು. ಅದಕ್ಕಾಗಿ ಇದು ಏನು, ಅವ್ರು ಬೆಂಗಳೂರು ಬಂದು ಎಲ್ಲಿ ಮೀಟಿಂಗ್ ಮಾಡ್ಯಾರು, ಯಾವ ಲಜಮಾನ ಇನ್ನು ಮುಂದಿನ ನೀವು ತೆಗೀರಿ ತೆಗೆದ್ರೆ ಹೇಳ್ರಿ. ಸರ್, ಕೊನೆಯದಾಗಿರ ಜನತೆಗೆ ಏನಾಗ್ತದೆ? ಜನತೆಗೆ ನೋಡ್ರಿ, ಅವ್ರ ಜೊತೆ ಸೇರಿ ನಾವು ಎಲ್ಲ ನಮ್ಗೆ ವಿಜಯ ಪತಾಕೆ ಹಾರಿಸಿದ್ದಾರೆ. ಅವ್ರ ಜೊತೆ ಸೇರಿ ಮತದಾರರಿಗೆ ಕರ್ತಜ್ಞ ಹೇಳ್ತೀನಿ. ನಾನು 18 ಮತಕ್ಷೇತ್ರ ಬರೋದ್ರಿಂದ ಎಲ್ಲ ಕಡೆ ನಾನು ಸುತ್ತಾಡಿ ಸ್ವಲ್ಪ ಎಲ್ಲ ಅಲ್ಲಿ ವಾತಾವರಣ ತಿಳ್ಕೊಂಡು ಅಭಿವೃದ್ಧಿ ಮಾಡ್ತಂತೇಳಿ ತಮ್ಮ ವಾಹಿನಿ ಮೂಲಕ ನಾನು ಭರವಸೆ ಕೊಡ್ತೀನಿ. ಲಕ್ಕನ್ ಜಾರಕಿಹೊಳಿ ಅವರಿಗೆ.